गजाननं भूतगणादिसेवितं कपित्यजम्बूफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजम्। अम्ब त्वामनुसन्ददामि भगवद्गीते भवद्वेषिणीं। ನಾವು ಇದುವರೆಗೆ ಭಗವದ್ಗೀತೆಯ ಅಕ್ಷರ ಬ್ರಹ್ಮಯೋಗ ಎಂಬ 8ನೇ ಅಧ್ಯಾಯದ 10ನೇ ಶ್ಲೋಕದ ತನಕ ಬಂದಿದ್ದೇವೆ। ನಿನ್ನೆ ದಿವ್ಯ ವ್ಯವಸ್ಥೆ ಮತ್ತು 11 ದೇಶಗಳಲ್ಲಿರುವ ವ್ಯವಸ್ಥೆ ಮತ್ತು ಒಂದು ಜೀವಾತ್ಮ ಅಥವಾ ಭೂತಾತ್ಮನ ದೇಹದಲ್ಲಿರುವ ವ್ಯವಸ್ಥೆ ಮೂರರ ಬಗ್ಗೆಯೂ ತಿಳಿದುಕೊಂಡವು। ಸಂಪೂರ್ಣವಾಗಿ ತಿಳಿದುಕೊಳ್ಳಕಾಗುವುದಿಲ್ಲ, ಆದರೂ ಸ್ವಲ್ಪ ಸ್ವಲ್ಪವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। ಮೊದಲ 6-7 ಅಧ್ಯಾಯಗಳಲ್ಲಿ ಭಗವಂತ ಒಂದು ಭೂತಾತ್ಮನ ಬಗ್ಗೆ, ಒಳಗಿನ ರಚನೆಗಳ ಬಗ್ಗೆ ಮತ್ತು ಒಳಗಿನ ಉಪಕರಣಗಳು ವಸ್ತುಗಳ ಬಗ್ಗೆ, ಅವುಗಳ ಕಾರ್ಯಶೈಲಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ। ಈಗ ವಿಶ್ವಾತ್ಮನಾದ ಮಹಾವಿಷ್ಣುವಿನ ಭಾವವನ್ನು ಹೊಂದಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವದೇಹದ ಬಗ್ಗೆ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾನೆ, ವಿಸ್ತರಿಸಿಬಿಟ್ಟಿದ್ದಾನೆ। ಒಂದು ಜೀವಾತ್ಮನಲ್ಲಿ ಇರುವಂತಹ ಲಕ್ಷಣಗಳೇ ಇದ್ದರೂ ಜೀವ ಎಂಬುದನ್ನು ಸಮಷ್ಟಿಯೊಳಗೆ ಸೇರಿಸಿ ಹೇಗೆ ನೋಡಬೇಕು, ವಿಶ್ವದಲ್ಲಿ ಜೀವ ಅನ್ನೋದು ಹೇಗಿದೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾನೆ। ಇದರ ಮೂಲಕವಾಗಿ ವಿಶ್ವದೇಹದಲ್ಲಿ ಭಗವಂತ ಹೇಗೆ ಜೀವನಾಗಿ ಪ್ರತಿಯೊಂದು ಜೀವರಾಶಿಯಲ್ಲಿಯೂ, ಪ್ರತಿಯೊಂದು ಪ್ರತ್ಯೇಗಾತ್ಮನಲ್ಲಿಯೂ, ಪ್ರತಿಯೊಂದು ಜೀವದಲ್ಲಿಯೂ ಅಡಗಿ ಕುಳಿತಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ। ನೋಡಿ, ಮೊದಲ 6 ಅಧ್ಯಾಯಗಳಲ್ಲಿ ಆತ್ಮನ ಬಗ್ಗೆ ಹೇಳ್ತಾ ಬಂದ್ವಿ, ಪ್ರತಿಯೊಂದು ದೇಹದಲ್ಲೂ ಆತ್ಮ ಇದೆ, ಆತ್ಮ ಇದೆ ಅಂತ ಹೇಳ್ತಾ ಬಂದ್ವಿ। ಆತ್ಮ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪುರಾಣದ ಕಥನಗಳು ಮತ್ತು ವೇದ ಉಪನಿಷತ್ಗಳಿಂದ ಬಂದಿರುವ ಜ್ಞಾನದಿಂದ ಮಾತ್ರ ನಾವು ಒಪ್ಪಿಕೊಂಡು ನಂಬಿಕೊಂಡು, ಕೇವಲ ಕೆಲವೇ ವ್ಯಕ್ತಿಗಳು ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಆತ್ಮನಿರುವ ಅಥವಾ ಬ್ರಹ್ಮನಿರುವ ವಿಷಯವನ್ನು ಸಾಬೀತುಪಡಿಸಿದ್ದಾರೆ। ಆದರೆ ಈಗ 400-500 ವರ್ಷಗಳಿಂದ ಅಷ್ಟು ಪ್ರವೃದ್ಧಮಾನಕ್ಕೆ ಬರದೇ ಇರುವ ಕಾರಣ ಏನಪ್ಪ ಅಂದರೆ, ಬ್ರಹ್ಮವಿದ್ಯೆ ಮತ್ತು ಬ್ರಹ್ಮ, ವೇದಾಂತ ಪ್ರತಿಪಾದ್ಯನಾದ ಬ್ರಹ್ಮ ಆತ್ಮ ಇವುಗಳನ್ನು ಸಿದ್ಧಾಂತೀಕರಿಸಿದ್ದಾರಾದರೂ ಪ್ರಯೋಗಾತ್ಮಕವಾಗಿ ತೋರಿಸಿ ಒಪ್ಪಿಸಲು ಅಷ್ಟು ಸಾಮರ್ಥ್ಯಗಳಿರುವ ವ್ಯಕ್ತಿಗಳಾಗಲಿ ಮಹಾನುಭಾವರಾಗಲಿ ಬಂದಿಲ್ಲ। ಆದ ಕಾರಣ ಇದು 100 ವರ್ಷಗಳಿಂದ ಹಾಗೆ ನಿಂತು ಹೋಗ್ಬಿಟ್ಟಿದೆ। ಈ ಒಂದು ಭಗವದ್ಗೀತೆಯ ಜ್ಞಾನ ಅನ್ನೋದು ನಮ್ಮ ಜೀವನಕ್ಕೆ ಪ್ರತಿಬಿಂಬಿತವಾಗಿ ಇಲ್ಲ। ಪ್ರತಿನಿತ್ಯ ನಮ್ಮ ಜೀವನದ ರೀತಿ, ನೀತಿ, ಶೈಲಿ ಎಲ್ಲವನ್ನು ನೋಡಿಕೊಂಡಾಗ ಭಗವದ್ಗೀತೆ ನಮಗಳಿಗೆ ಬೇಕಾ, ಅದರಲ್ಲಿರುವುದು ಯಾವುದಾದರೂ ನಡೆಯುತ್ತಿದೆಯಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿಬಿಡುತ್ತೆ। ಓ, ಬರೀ ಅದು ಕೇವಲ ಗ್ರಂಥ, ದೇವರು ಹೇಳಿದ್ದು, ದೇವರಿಗಾಗಿ ಇರೋದು, ಇಲ್ಲ ಯತಿಗಳಿಗೆ, ಮಠಾಧಿಪತಿಗಳಿಗೆ, ಋಷಿ ಮುನಿಗಳಿಗೆ ಇರುವಂತಹ ಒಂದು ವಿದ್ಯೆ, ಸಾಮಾನ್ಯನಿಗೆ ಬೇಕಾಗಿಲ್ಲದಿರುವಂತಹ ವಿದ್ಯೆ ಅದು ಅನ್ನೋ ಒಂದು ಕಾರಣದಿಂದ ಅದು ಪ್ರಚಲಿತದಲ್ಲಿ ಜಾಸ್ತಿ ಉಪಯೋಗವಾಗ್ತಾ ಇಲ್ಲ।
ಉಪಯೋಗವಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ವಿದ್ಯೆಯಲ್ಲಿರುವ ಯಾವುದೇ ನ್ಯೂನತೆಗಳಲ್ಲ. ಅದನ್ನು ಸಾಧಿಸಲು ಹೊರಟಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಇರುವ ನ್ಯೂನತೆಗಳು, ಅಸಾಮರ್ಥ್ಯಗಳು. ಅವನು ಅದನ್ನು ಸಾಧಿಸಲಾರದೇ ಇರುವುದಕ್ಕೆ ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಪಕ್ಕಕ್ಕೆ ಇಟ್ಟುಬಿಟ್ಟಿದ್ದಾನೆ. ಹಾಗಾದರೆ ಸಾಧಿಸಿದ್ದಾರೋ, ಸಾಧಿಸಿರುವವರು ಇರುವರೋ? ಎಲ್ಲೋ ಅಲ್ಲಲ್ಲಿ ಒಬ್ಬೊಬ್ಬರು ಇರಬಹುದು. ನಮ್ಮ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಇಂಥವರು ಸಾಧಿಸಿ ತೋರಿಸಿ 100 ವರ್ಷಗಳ ಕಾಲ ಇರುವಂತೆ, ಆ ಜೀವಂತವಾಗಿರುವಂತೆ ಆ ಒಂದು ಜ್ಞಾನ ಭಂಡಾರವನ್ನು ಮತ್ತು ಪ್ರಯೋಗಾತ್ಮಕವಾದ ಆ ಬ್ರಹ್ಮವಿದ್ಯೆಯನ್ನು, ಆ ಜೀವನ ಕಲೆಯನ್ನು ಸಿದ್ಧಾಂತಗೊಳಿಸಿ ಇಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬ ಜೀವಿಗೂ ಆಗುವುದಿಲ್ಲಲ್ಲಪ್ಪ, ಇದು ಬರೀ ಯತಿಗಳಿಗೆ ಮಾತ್ರ ಆಗೋದು ಅನ್ನಿಸ್ಬಿಟ್ಟಿದೆಯಲ್ಲಪ್ಪ ಅನ್ನೋದನ್ನು ಪರಮಾತ್ಮ ಇಲ್ಲಿ ಇವಾಗ 3-4 ಶ್ಲೋಕಗಳಲ್ಲಿ, 9-10 ಶ್ಲೋಕಗಳಲ್ಲಿ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. 8ನೇ ಅಧ್ಯಾಯದಲ್ಲಿ ಏನಪ್ಪ ಅಂದರೆ, ನಾವುಗಳೆಲ್ಲ ಸಾಮಾನ್ಯವಾಗಿ ಏನು ತಿಳ್ಕೊಂಡಿದ್ದೀವಿ, ಯತಿಗಳಾಗಲಿ, ಋಷಿಮುನಿಗಳಾಗಲಿ, ತಪಸ್ವಿಗಳಾಗಲಿ, ಧ್ಯಾನಮಗ್ನರಾಗಿರುವಂತಹ ಧ್ಯಾನಿಗಳಾಗಲಿ, ಯೋಗಿಗಳಾಗಲಿ, ಇವರುಗಳ ಬಗ್ಗೆ ಎಲ್ಲ ನಾವೆಲ್ಲ ಏನಪ್ಪ ತಿಳ್ಕೊತೀವಿ? ಸಾಮಾನ್ಯ ಜನರು ಸಾಮಾನ್ಯವಾಗಿ ತಿಳ್ಕೊಳ್ಳೋದೇನಪ್ಪ? ಅವ್ರು ಏನು ಸಾಧನೆ ಮಾಡ್ತಾ ಇರ್ತಾರೋ ಏನೋ ದೇವರಿಗೆ ಗೊತ್ತು, ಒಂದು ನಮಗೆ ಗೊತ್ತಾಗಲ್ಲ. ಹೇಳ್ತಾರೆ, ಕೇಳಬೇಕು, ಯಾವುದು ನಂಬಬೇಕಷ್ಟೇ, ನಂಬಿಕೆಯಿಂದನೇ ಎಲ್ಲವೂ ನಡೆಯುತ್ತೆ ಅನ್ನೋ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಅವರೆಲ್ಲ ಸಾಧಿಸ್ತಕ್ಕೆ ಹೊರಟಿದ್ದಾರೆ, ಆದರೆ ನಮ್ಗಳಿಗೆಲ್ಲ ಯಾರಿಗೂ ನಿಲ್ಕಿಲ್ಲ, ಅರ್ಥವಾಗಿಲ್ಲ. ದೇವರಿದ್ದಾನೋ ಇಲ್ವೋ ಅವ್ರು ಹೇಳ್ತಾರೆ, ಕೇಳ್ತೀವಿ ಅನ್ನೋ ಒಂದು ಮಟ್ಟಿಗೆ ನಮ್ಮ ಒಂದು ಈ ಬ್ರಹ್ಮವಿದ್ಯೆಯಾಗಲಿ, ಅದರ ಪ್ರಯೋಗಾತ್ಮಕವಾದ ಕಲೆಯಾಗಲಿ ನಿಂತು ಹೋಗ್ಬಿಟ್ಟಿದೆ. ಇನ್ನೂ ಒಂದು ಅಡಚಣೆಯ ವಿಷಯವೇನೆಂದರೆ, ದೇವರ ಹೆಸರಿನಲ್ಲಿ, ಯೋಗಿಯಾಗುವ ಹೆಸರಿನಲ್ಲಿ, ಯತಿಯಾಗುವ ಹೆಸರಿನಲ್ಲಿ, ಸನ್ಯಾಸಿ ಸ್ವಾಮಿಗಳು ಆಗುವ ಹೆಸರಿನಲ್ಲಿ ದುರುಪಯೋಗವನ್ನು ಮಾಡಿಕೊಳ್ಳುವವರೇ ಅಧಿಕವಾಗಿಬಿಟ್ಟಿದ್ದಾರೆ. ಕಾಲ ಅಷ್ಟರ ಮಟ್ಟಿಗೆ ಬದಲಾಗಿದೆ. ಸೊ ಈ ಥರ ದುರುಪಯೋಗ ಮಾಡಿಕೊಳ್ಳೋದ್ರಿಂದ ಸರಿಯಾದವರು ಯಾರು ಸಾಧಕರು, ಡೋಂಗಿ ಸಾಧಕರು ಯಾರು ಅನ್ನೋದೇ ಅರ್ಥವಾಗುವುದಿಲ್ಲ. ಆ ಸ್ಥಿತಿ ಬಂದು ನಿಂತುಬಿಟ್ಟಿದೆ. ಅದು ಎಲ್ಲದರಲ್ಲೂ ಇದೆ ಅಂತ ಇಟ್ಟುಕೊಳ್ಳಿ, ಬರೀ ಆಧ್ಯಾತ್ಮ ಕಲೆಯಲ್ಲಿ ಮಾತ್ರ ಅಲ್ಲ, ಯಾವುದೇ ರೀತಿಯ ಉದ್ಯೋಗವನ್ನು ನೋಡಿದ್ರೂ ಡೋಂಗಿ ಬಹಳ ಜನ ಇರ್ತಾರೆ. ಉದಾಹರಣೆಗೆ ವೈದ್ಯರುಗಳು, ನಿಜವಾಗಿ ವೈದ್ಯರುಗಳು ಬಹಳ ಕಡಿಮೆ. ವೈದ್ಯರ ವೃತ್ತಿಯನ್ನು ಮಾಡ್ತಿರುವವರಲ್ಲಿ ಅನುಚಿತವಾಗಿ ಮಾಡ್ತಿರುವವರೇ ಜಾಸ್ತಿ. ಅದು ಎಲ್ಲರಿಗೂ ತಿಳಿದಿರೋ ವಿಷಯ. ಹೇಗೆ ವೈದ್ಯರುಗಳು ಯಾವುದೇ ರೀತಿಯ ಪರವಾನಗಿಯೇ ಇಲ್ಲದೆ ಆ ಒಂದು ಅಭ್ಯಾಸವನ್ನು ಇಟ್ಕೊಂಡು ರೋಗಿಗಳನ್ನು ನೋಡ್ತಾ ಇದ್ದಾರೆ, ರೋಗಿಗಳಿಗೆ ಗುಣವಾಗ್ತಾ ಇದೆ, ಆ ಒಂದು ಕಾರಣದಿಂದ ಯಾರೂ ಯಾರನ್ನು ಪ್ರಶ್ನೆ ಮಾಡುವಂತಿಲ್ಲ. ಹೀಗೆ ಬಹುತೇಕ ಉದ್ಯೋಗಗಳು ನಡೀತಾ ಇದೆ. ಯಾರೇ ವ್ಯಕ್ತಿಗೆ ಆಗಲಿ ಯಾವುದೇ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದುಕೊಳ್ಳದೆ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವ ಪದ್ಧತಿ ಉಂಟಾಗಿಬಿಟ್ಟಿದೆ. ಅದಕ್ಕೆ ಆಂಗ್ಲ ವಿದ್ಯೆಯೇ ಕಾರಣ. ಏನಪ್ಪ ಆಂಗ್ಲ ವಿದ್ಯೆ? ಸಾಮಾನ್ಯರಿಗೆ ಆಂಗ್ಲ ವಿದ್ಯೆ. ಹಿಂದಿನ ಕಾಲದಲ್ಲಿ ಬ್ರಹ್ಮವಿದ್ಯೆಯೂ ಸಾಮಾನ್ಯರಿಗೆ ಇರ್ತಿತ್ತಿಲ್ಲ, ಎಲ್ಲೋ ಕೆಲವೇ ಪಂಗಡಗಳಲ್ಲಿ ಉಳಿದುಕೊಂಡಿತ್ತು. ಹಾಗೆ ಈಗಿನ ಆಂಗ್ಲ ವಿದ್ಯೆಯು ಕೆಲವೇ ಜನಗಳಲ್ಲಿ ಉಳ್ಕೊಂಡಿದೆ. ಎಲ್ಲರೂ ವಿಜ್ಞಾನಿಗಳಾಗುವುದಿಲ್ಲ. ವಿಜ್ಞಾನವನ್ನು ಓದುತ್ತಾರೆ, ಆದರೆ ಎಲ್ಲರೂ ವಿಜ್ಞಾನಿಗಳಾಗುವುದಿಲ್ಲ. ವಿಜ್ಞಾನಿಗಳಾಗುವುದು ಒಬ್ಬರೋ ಇಬ್ಬರೋ, ಸಾವಿರಾರು ಲಕ್ಷಾಂತರ ಜನದಲ್ಲಿ ಒಬ್ಬ ಇಬ್ಬರು ವಿಜ್ಞಾನಿಗಳಾದರೆ ಆ ವಿಜ್ಞಾನಿಗಳು ಮಾಡಿರುವಂತಹ ಸಾಧನೆಯನ್ನು, ಯಶಸ್ಸನ್ನು ಹಾಡಿಕೊಂಡು ನಾನೂ ವಿಜ್ಞಾನಿ ಅನ್ನುವ ರೀತಿಯಲ್ಲಿ ಡೋಂಗಿ ಮಾಡುವ ಜನಗಳೇ ಜಾಸ್ತಿ. ಅದು ಎಲ್ಲ ವಿದ್ಯೆಯಲ್ಲೂ ಇದೆ. ಈ ಒಂದು ಆಧ್ಯಾತ್ಮ ವಿದ್ಯೆಯಲ್ಲಿ ಮಾತ್ರವಲ್ಲ, ಎಲ್ಲ ರೀತಿಯ ವಿದ್ಯೆಗಳಲ್ಲೂ ಆ ರೀತಿಯ ಜನಗಳಿದ್ದಾರೆ. ಅದು ಜನಸಂಖ್ಯೆ ಅಪಾರವಾಗಿರುವ ಕಾರಣ
ಎಲ್ಲರಿಗೂ ಅವರವರ ರೀತಿಯಲ್ಲಿ ಅವರವರ ಒಂದು ಜೀವನ ಕಲೆಯನ್ನು ಕಲಿತುಕೊಂಡ್ಬಿಟ್ಟು ಧನ ಸಂಪಾದನೆಯೇ ಮುಖ್ಯ ಗುರಿಯಾಗಿ ಉಳ್ಳವರಾಗಿಬಿಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲ ವಿದ್ಯೆಗಳಿಗೆ ಈ ವಿದ್ಯೆಯನ್ನು ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ಕಾರಣ ಏನಪ್ಪ, ಈ ಬ್ರಹ್ಮವಿದ್ಯೆ ಅಂತಾಗಲಿ ಆಧ್ಯಾತ್ಮ ವಿದ್ಯೆ ಅಂತಾಗಲಿ ಇದು ಧನ ಕನಕಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಇಹಲೋಕದ ಯಾವುದೇ ವ್ಯಾಪಾರಿಕ ವಸ್ತುಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಹಾಗಾದರೆ ಈ ಜ್ಞಾನ ಏತಕ್ಕಪ್ಪ? ಧನವನ್ನು ಆರ್ಜಿಸುವುದ ಆಗದಿದ್ದರೆ ಈ ವಿದ್ಯೆಯಿಂದ ನಮಗಾಗುವ ಪ್ರಯೋಜನವೇನು ಎಂಬ ಪ್ರಶ್ನೆ ಎದ್ದು ನಿಲ್ಲುತ್ತೆ. ನಾವು ಎಲ್ಲವನ್ನೂ ಪ್ರಯೋಜನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮಾಡ್ತೀವಿ. ಯಾವುದನ್ನು ಕಲಿಬೇಕಾದರೂ ಪ್ರಯೋಜನವನ್ನು ಇಟ್ಕೊಂಡೇ ಮಾಡ್ತೀವಿ. ಪ್ರಯೋಜನವಿಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಕೊನೆಯ ಪಕ್ಷ ಮನೋರಂಜನೆಯಾದರೂ ಆಗಬೇಕು. ನಮಗೆ ಈಗ ಸರ್ವೇ ಸಾಮಾನ್ಯವಾಗಿ ಕಾಣುತ್ತಿರುವಂತಹ ವಿಷಯ, ಸಾಮಾನ್ಯ ಜೀವಿಯು, ಪ್ರತಿಯೊಬ್ಬ ಜೀವಿಯು ಮನೋರಂಜನೆಗೆ ಕಾಲವನ್ನು ಕಳೀತಾ ಇದ್ದಾನೆ. ಬೆಳಗಿನಿಂದ ಸಂಜೆಯವರೆಗೆ ಆಹಾರ ಒಂದು ಆಗಿಬಿಡ್ತು ಅಂದರೆ ಇನ್ನು ಮಿಕ್ಕ ಸಮಯವೆಲ್ಲವೂ ಮನೋರಂಜನೆಗಾಗಿಯೇ ಇದೆ. ಒಂದಲ್ಲ ಒಂದು ರೀತಿ ಮನೋರಂಜನೆ ಅವರವರ ಅಭಿರುಚಿಗೆ ತಕ್ಕಂತೆ. ಲೋಕೋ ಭಿನ್ನ ರುಚಿಹಿ ಅಂತ ಗಾದೆಯ ಮಾತು. ಅವರವರ ಅಭಿರುಚಿಗೆ ತಕ್ಕಂತೆ ಮನೋರಂಜನೆ ಆಗ್ತಾ ಇರುತ್ತೆ, ಕಾಲ ಕಳೀತಾ ಇರುತ್ತೆ. ಇದಕ್ಕೆ ಸಂಸ್ಕೃತ ಸುಭಾಷಿತ ಒಂದು ನೆನಪಿಗೆ ಬರುತ್ತೆ. ಏನಪ್ಪ ಅಂದರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನವಾ ಅಂತ. ಏನಪ್ಪ ಅದರ ಅರ್ಥ, ಕಾಲೋ ಗಚ್ಚತಿ ಧೀಮತಾಂ, ಧೀಮಂತರಾಗಿದ್ದವರಿಗೆ, ಬುದ್ಧಿಶಕ್ತಿ ಇರುವವರಿಗೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವವರಿಗೆ ಜೀವನವನ್ನು, ವಿದ್ಯೆಯನ್ನು, ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರೋರು, ಪಡ್ಕೊಂಡಿರುವಂಥವ್ರಿಗಳಿಗೆ ಕಾವ್ಯಶಾಸ್ತ್ರ ವಿನೋದಗಳಲ್ಲಿ ಕಾಲ ಹೋಗುತ್ತಪ್ಪ, ಸಾಹಿತ್ಯದಲ್ಲಿ ಕಾಲ ಹೋಗುತ್ತೆ. ಆ ಜ್ಞಾನದಿಂದ ಏನಾದರೂ ಒಂದು ಕಲಿಯಬೇಕು, ಅದು ನಿನ್ನ ಸಾಧನೆಗೆ ಅನುಕೂಲವಾಗಬೇಕು, ಅಂಥ ಜ್ಞಾನವನ್ನು ಕಲಿತಾರಪ್ಪ. ಬೇರೆಯವರಿಗಾದರೆ ನಿದ್ರೆಯಿಂದಲೋ, ಜಗಳವಾಡುವುದರಿಂದಲೋ, ಕಲಹೇನ ಜಗಳವಾಡುವುದರಿಂದಲೋ, ತಾಮಸಿಕ ಗುಣಗಳಿಂದಲೋ ಕಾಲವನ್ನು ಕಳೀತಾರೆ. ಈ ಸುಭಾಷಿತದ ಅರ್ಥ ಇಷ್ಟೇ. ಯಾರಪ್ಪ ನಿಜವಾಗಿ ಬುದ್ಧಿವಂತರು ಅನ್ನಿಸ್ಕೊಂಡಿದ್ದವರು? ಅವರುಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಈ ದೇಹವನ್ನಾಗಲಿ, ದೇಹದೊಳಗಿರುವ ಉಪಕರಣಗಳನ್ನಾಗಲಿ, ಅಥವಾ ಅವರ ಜೀವಿತ ಕಾಲವನ್ನಾಗಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಅವರು ಪ್ರಯೋಜನವನ್ನು ಪಡ್ಕೊಳ್ತಾರೆ ಅಂತ ಹೇಳಬಹುದು. ಆದರೆ ಇನ್ನು ಮಿಕ್ಕವರೆಲ್ಲ ಏನಪ್ಪ, ಮನೋರಂಜನೆಯಲ್ಲಿ ಕಾಲವನ್ನು ಕಳೀತಾರೆ, ಇಲ್ಲಾಂದರೆ ತಾಮಸ ಗುಣಗಳಿಂದ ಕಾಲವನ್ನು ಕಳೀತಾರೆ, ಇಲ್ಲಾಂದರೆ ನಿದ್ರೆಯಿಂದ ಕಾಲವನ್ನು ಕಳೀತಾರೆ, ಇಲ್ಲ ಕಲಹವನ್ನು ಮಾಡೋದರಲ್ಲಿ ಕಾಲವನ್ನು ಹರಣ ಮಾಡಿಬಿಡ್ತಾರೆ. ದೇ ಕಿಲ್ ಟೈಮ್ ಅಂತಲೇ ಹೇಳಬೇಕು. ಸಮಯವನ್ನು ಅವರು ಕೊಲೆ ಮಾಡ್ತಿದ್ದಾರೆ, ಅವರ ಒಂದು ಅಮೂಲ್ಯ ಸಮಯವನ್ನು ಕೊಲೆ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಪರಿಸರ ನಮಗೆ ಈಗ ಉಂಟಾಗಿಬಿಟ್ಟಿದೆ. ಈ ಪರಿಸರದಲ್ಲಿ ನಿಜವಾಗಿಯೂ ಯಾವುದರಿಂದ ಪ್ರಯೋಜನವಿದೆ, ಯಾವುದರಿಂದ ಪ್ರಯೋಜನವಿಲ್ಲ ಎಂಬುದನ್ನೇ ನಿರ್ದೇಶ ಮಾಡುವುದಕ್ಕಾಗುವುದಿಲ್ಲ, ನಿಷ್ಕರ್ಷ ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಅಂದರೆ ಪ್ರಯೋಜನವೇ ಬದಲಾಯಿಸ್ಬಿಟ್ಟಿದೆ. ನಮಗೆ ದುಡ್ಡು ಬಂದರೆ, ಧನ ಬಂದರೆ, ಆಸ್ತಿ ಮಾಡಿದ್ರೆ ಅದೇ ಪ್ರಯೋಜನ, ನಮ್ಮ ಮನೋರಂಜನೆ ಆದರೆ ಅದೇ ಪ್ರಯೋಜನ, ನಾವು ಸದಾ ನಗುವಂತೆ ಇರುವಂತೆ ಆಗೋದ್ರೆ ಅದೇ ಪ್ರಯೋಜನ. ಈ ರೀತಿಯ ಪ್ರಯೋಜನದ ವಿವರಣೆಯೇ ಬದಲಾಗಿಬಿಟ್ಟಿದೆ, ಸಿದ್ಧಾಂತವೇ ಬದಲಾಗಿಬಿಟ್ಟಿದೆ. ಹಾಗಾಗಿ ಅಭಿರುಚಿಯೂ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಕೆಳಮಟ್ಟಕ್ಕೆ ಹೋಗ್ತಿದೆ ಅಂತ ಯಾರೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲಪ್ಪ, ನಾವೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕೆ ಅಂದರೆ ನಮಗೆ ಯಾವ ಅಭಿರುಚಿ ಇದೆಯೋ ಅದೇ ಶ್ರೇಷ್ಠ. ಅದು ಸ್ವಾರ್ಥಪರತೆ, ಸ್ವಾರ್ಥ ವರ್ತನೆ ಜಗದಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇದೆ ಈಗ. ಈ ಒಂದು ಕಾರಣದಿಂದ ನಮಗೆ ಬ್ರಹ್ಮವಿದ್ಯೆಯಾಗಲಿ, ಗೀತಾ ಜ್ಞಾನವಾಗಲಿ, ಕಾವ್ಯಶಾಸ್ತ್ರ ವಿನೋದವಾಗಲಿ ಬೇಕಿಲ್ಲ. ಆ ಕಾರಣದಿಂದ ಜಗತ್ತು ಬೇರೆಯ ಕಡೆಗೆ ಹೋಗ್ತಾ ಇದೆ, ಎಲ್ಲ ಅಮೂಲ್ಯವಾದದ್ದನ್ನು ಕಳೆದುಕೊಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು. ಯಾಕೆ ಅಂದರೆ ಭಗವಂತ ಇಲ್ಲಿ ಹೇಳ್ತಿರುವ ಶ್ಲೋಕಗಳಲ್ಲಿ ನೋಡಿದ್ರೆ
ಬರೀ ಯತಿಗಳಿಗೆ ಹೇಳ್ತಿದ್ದಾನೆ, ಸನ್ಯಾಸಿಗಳಿಗೆ ಹೇಳ್ತಾ ಇದ್ದಾನೆ, ಮುಮುಕ್ಷು ಆಗುವಂಥವರಿಗೆ ಹೇಳ್ತಾ ಇದ್ದಾನೆ, ನಮಗಳಿಗೆಲ್ಲ ಹೇಳ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಬಂದುಬಿಡುತ್ತೆ. ಇದು ತಪ್ಪಾಗಿ ತಿಳಿಯುವುದು. ನಾವು ಯಾಕೆ ತಪ್ಪಾಗಿ ತಿಳಿತೀವಿ ಅಂದರೆ, ಇದು ಸ್ಪರ್ಧಾ ಮನೋಭಾವ ಉಂಟಾಗ್ಬಿಟ್ಟಿದೆ. ಯಾವುದನ್ನೇ ಮಾಡಬೇಕಾದರೂ ಸ್ಪರ್ಧೆ, ಜ್ಞಾನ ಸಂಪಾದನೆಗೂ ಸ್ಪರ್ಧೆ, ಧನ ಸಂಪಾದನೆಗೂ ಸ್ಪರ್ಧೆ, ಯಾವುದೇ ಒಂದು ಆರ್ಜನೆ ಮಾಡಬೇಕಾದಾಗಲೂ ಸ್ಪರ್ಧೆ. ಆ ಸ್ಪರ್ಧಾ ಮನೋಭಾವದಿಂದ ನಾವು ಮುಂದುವರಿಯುವುದೇ ಇಲ್ಲ, ಹೋಗುವುದೇ ಇಲ್ಲ. ಯಾಕಪ್ಪ? ಕಾರಣ ಇಷ್ಟೇ, ನಮ್ಮ ಅಕ್ಕಪಕ್ಕದಲ್ಲಿರುವವರು, ಜೊತೆಯಲ್ಲಿರುವವರು ಅವರ ಮೇಲೆ ಸ್ಪರ್ಧೆ ಮಾಡುತ್ತಾ ಅವರಿಗಿಂತ ನಾನು ಶ್ರೇಷ್ಠನಾದರೆ ಸಾಕು. ಆ ಸಾಕು ಎನ್ನುವ ಒಂದು ಮನಸ್ಸಿನ ತೃಪ್ತ ಭಾವನೆ ಇದೆ, ಅಲ್ಪತೃಪ್ತ ಭಾವನೆ, ಅದು ನಮಗೆ ಮುಂದೆ ಹೋಗುವುದಕ್ಕೆ ಅಡ್ಡಲಾಗುತ್ತದೆ, ಕಲಿತುಕೊಳ್ಳೋದಕ್ಕೂ ಅಡ್ಡ ಆಗುತ್ತದೆ, ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೂ ಅಡ್ಡವಾಗುತ್ತದೆ. ಅದರಿಂದ ಸ್ಪರ್ಧಾ ಮನೋಭಾವವನ್ನು ಬಿಟ್ಟು ನಿನ್ನೊಡನೆಯೇ ನೀ ಸ್ಪರ್ಧೆ ಮಾಡಬೇಕು. ಅದನ್ನು ಗೀತೆಯೊಳಗೆ ಕೃಷ್ಣ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಏನಪ್ಪ? ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾಧಯೇತ್, ಆತ್ಮೈವ ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೋಡಪ್ಪ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಬೇಕು, ಇಲ್ಲ ನಿನ್ನನ್ನು ನೀನೇ ಹಾಳು ಮಾಡಿಕೊಳ್ಬೇಕು. ಇದು ಯಾರಿಗೂ ಹೋಲಿಕೆಯಲ್ಲಪ್ಪ. ನಿನ್ನ ಜೀವನ, ನಿನ್ನ ಕಾಲ, ನಿನ್ನ ಒಂದು ಆರ್ಜನೆ ಮಾಡಿರುವಂಥದ್ದು. ಈ ಮನುಷ್ಯ ಜನ್ಮ ಅಷ್ಟು ಸುಲಭವಾಗಿ ಬಂದಿಲ್ಲಪ್ಪ, ತುಂಬ ಕಷ್ಟದಿಂದ ಬಂದಿದೆ, ಬಹಳ ಕಷ್ಟದಿಂದ ಬಂದಿದೆ. ಆ ಮನುಷ್ಯ ಜನ್ಮ ಬಂದ ಮೇಲೆ ಬುದ್ಧಿ ಅನ್ನೋದು ಇರುವುದು, ಪ್ರಾಣಿಗಳಿಗೆಲ್ಲ ಇಲ್ಲದೇ ಇರುವುದು, ನಿನ್ನ ಕಣ್ಣೆದುರಿಗೆ ಕಾಣಿಸ್ತಿರುವಂತಹ ಒಂದು ಸಾಕ್ಷಿ ಸಾಬೀತು. ಅದು ನೀನು ಒಪ್ಕೊಳ್ಳಲೇಬೇಕಾದಂಥ ವಿಷಯ. ಆ ಬುದ್ಧಿಯನ್ನು ನೀನು ಉಪಯೋಗಿಸ್ಕೊಳ್ಳದೇ ಇದ್ದರೆ ತಪ್ಪು ಯಾರದಾಯಿತು? ನಿನ್ನದೇ ಆಯಿತು. ವಾತಾವರಣದಲ್ಲಿ, ವಿಶ್ವದಲ್ಲಿ ಎಲ್ಲರಿಗೂ ಒಂದೇ ಸಮವಾಗಿದೆ, ಎಲ್ಲರ ದೇಹಗಳಲ್ಲಿಯೂ ಒಂದೇ ರಚನೆ ಇದೆ, ಎಲ್ಲರಿಗೂ ಮನಸ್ಸು, ಬುದ್ಧಿಗಳಿದೆ, ಆತ್ಮವಿದೆ. ಆದರೆ ಅವುಗಳನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿಯನ್ನು, ಸತ್ವಾಭಿವೃದ್ಧಿಯನ್ನು ಮಾಡಿಕೊಳ್ಳುವುದರ ಕಡೆಗೆ ಗಮನವನ್ನು ಕೊಡಬೇಕು. ಸತ್ವವೆಂದರೆ ತಿಳಿಯದೇ ಇರಬೇಕಾದರೆ, ಅದನ್ನು ತಿಳ್ಕೊಳ್ಳದೇ ಇರಬೇಕಾದ್ರೆ ನಾವು ಸತ್ವದ ಬಗ್ಗೆ ಏನು ಹೇಳೋದು? ಒಬ್ಬೊಬ್ಬರಿಗೂ ಸತ್ವವಿದೆ ಅನ್ನೋದನ್ನು ತಿಳ್ಕೊಳ್ಬೇಕಲ್ವಾ? ಅದು ಪರಿಚಯವಾಗೋದು ಯಾವಾಗ? ಸತ್ವಶಾಲಿಗಳನ್ನು ಪರಿಚಯ ಮಾಡಿಕೊಂಡಾಗ, ಸತ್ವಶಾಲಿಗಳ ಜೊತೆಯಲ್ಲಿ ವ್ಯವಹರಿಸಿದಾಗ ಗೊತ್ತಾಗುತ್ತೆ, ಓಹೋ ಇವರು ಬಹಳ ಎತ್ತರದಲ್ಲಿದ್ದಾರೆ ನಮಗಿಂತ ಅಂತ. ಯಾವುದರಲ್ಲಿ? ಸತ್ವದಲ್ಲಿ, ಇಲ್ಲ ಜ್ಞಾನದಲ್ಲಿ ಎತ್ತರದಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ದುಡ್ಡಿನಲ್ಲಿ ಎತ್ತರದಲ್ಲಿದ್ದಾರೆ ಅಂತ ಗೊತ್ತಾದರೂ ಏನು ಪ್ರಯೋಜನ ಇಲ್ಲ ಅದು. ಯಾಕೆಂದರೆ ಅವರು ಕೋಟಿಗಟ್ಟಲೆ ಇದ್ದರೂ ಬಿಟ್ಟು ಹೋಗೋದೆ, ನಾವು ಲಕ್ಷಗಟ್ಟಲೆ ಇಟ್ಟರೂ ಬಿಟ್ಟು ಹೋಗೋದೆ. ಅದು ಕಾಣಿಸ್ತಿರುವಂತಹ ಸತ್ಯ. ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಬಿಟ್ಟು ಹೋಗೋದು ಉಂಟು? ಉಂಟೋ? ಖಂಡಿತವಾಗಿಲ್ಲ. ಬುದ್ಧಿ ಅನ್ನೋದು, ಮನಸ್ಸು ಅನ್ನೋದು ಯಾವುದನ್ನು ಸಾಧನೆ ಮಾಡಿರ್ತೀವೋ ಅದು ನಮ್ಮಲ್ಲಿ ಇದ್ದೇ ಇರುತ್ತೆ, ಅದು ಮುಂದುವರಿದೇ ಬರೆಯುತ್ತೆ. ಅದು ಹಿಂದಲ್ಲ, ಮುಂದೆಲ್ಲ, ಮುಂದಿನ ಜನ್ಮಗಳಲ್ಲಾದರೂ ಬಂದೇ ಬರುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ನಿದರ್ಶನಗಳು ಕಾಣಿಸ್ತಾ ಇದೆ. ಸಣ್ಣ ವಯಸ್ಸಿನಲ್ಲಿಯೇ, 5-6 ವಯಸ್ಸಿನಲ್ಲಿಯೇ ಸಂಗೀತ ಜ್ಞಾನ ಅದ್ಭುತವಾಗಿ ಬಂದುಬಿಟ್ಟಿರುತ್ತೆ. ಅದೇ ಸಂಗೀತ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಗೆ ಹುಟ್ಟಿನಿಂದ ಬರದೇ ಇದ್ದಾಗ, ಹೋದ ಜನ್ಮಗಳಲ್ಲಿ ಸಾಧನೆ ಮಾಡಿ ಬರದೇ ಇದ್ದಾಗ, ಅವನು ಸಾಧನೆ ಮಾಡಿ ಅದನ್ನು ಕಲಿತುಕೊಳ್ಳುವುದಾದರೆ ಮೊದಲನೆಯ ತರಗತಿಯಿಂದ 2ನೇ ತರಗತಿ ಹೀಗೆ ಮುಂದುವರಿಯುತ್ತಾ ಅದನ್ನು ಹಂತ ಹಂತವಾಗಿ ಕಲಿಯಲು ಆರಂಭಿಸಿದರೆ, ಸಂಗೀತ ವಿದ್ಯೆ ಸರಿಯಾಗಿ ಬರುವ ಹೊತ್ತಿಗೆ 10 ವರ್ಷಗಳೇ ಬೇಕು. ಆ 10 ವರ್ಷಗಳೇ ಬೇಕಾಗಿರುವಂತಹ ವಿದ್ಯೆಗೆ 5ನೇ ವಯಸ್ಸಿನಲ್ಲಿಯೇ 4ನೇ ವಯಸ್ಸಿನಲ್ಲಿಯೇ ಆ ಮಗುವಿಗೆ ಬರುತ್ತೆ, ಚೆನ್ನಾಗಿ ಹಾಡುತ್ತೆ, ಎಲ್ಲವನ್ನು ತಿಳಿದುಕೊಂಡಿದೆ ಅನ್ನೋದಾದರೆ, ಸ್ವರಜ್ಞಾನ ಉಂಟಾಗಿದೆ, ಶ್ರುತಿ ಜ್ಞಾನ ಉಂಟಾಗಿದೆ, ಸ್ಥಾಯಿ ಜ್ಞಾನ ಉಂಟಾಗಿದೆ ಅನ್ನೋದಾದರೆ, ಅವುಗಳ ಬಗ್ಗೆ ಪರಿಚಯವಾಗಿದ್ದು ಅದು ತಿಳಿದವರಿಗೆ ಮಾತ್ರ ಗೊತ್ತು ಅದರ ಒಂದು ವಿಶೇಷತೆ. ತಿಳಿಯದೇ ಇದ್ದವರಿಗೆ ಏನು ಹೇಳಿ ಪ್ರಯೋಜನವಾಗುವುದಿಲ್ಲ. ಯಾಕಪ್ಪ? ಅವರಿಗೆ ಅದು ತಿಳಿಯೋದು, ಅದರೊಳಗಿರುವ ಆಳ ಅಗಲಗಳು ತಿಳಿಯೋದು. ಹಾಗೆ ಸಂಗೀತ ವಿದ್ಯೆಯ ಥರವೇ ಬೇಕಾದಷ್ಟು ವಿದ್ಯೆಗಳಿದೆ, ಅದರ ಆಳ ಅಗಲಗಳು ತಿಳಿಯದಾಗದೇ ಇರುವಂಥದ್ದು. ಎಲ್ಲರೂ ಸಾಮಾನ್ಯವಾಗಿ ಪ್ರತಿಯೊಂದು ವಿದ್ಯೆಯಲ್ಲೂ, ವಿಷಯದಲ್ಲೂ ಹೊರಗಿನವರೇ ಆಗಿರ್ತಾರೆ, ಒಳಗಿನವರಾಗೋದು ಬಹಳ ಬಹಳ ಅಪರೂಪ. ಎಲ್ಲರೂ ವಿಜ್ಞಾನಿಗಳಾಗುವುದಿಲ್ಲ. ವಿಜ್ಞಾನಕ್ಕೆ ಒಳಗಿನವನು ವಿಜ್ಞಾನಿ ಮಾತ್ರ, ಒಬ್ಬ ವಿಜ್ಞಾನಿ ಸಿಕ್ಕಬಹುದು. ಇನ್ನೆಲ್ಲರೂ ವಿಜ್ಞಾನ ಅಭ್ಯಾಸವನ್ನು ವಿಜ್ಞಾನಿಯಿಂದ ಕಲಿತುಕೊಂಡು ಮುಂದುವರಿಸ್ತಾ ಇರ್ತಾರೆ.
ವಿಜ್ಞಾನಿ ಹೇಳಿರುವುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ವಿದ್ಯೆಯನ್ನು ಕಲಿತು ಪರಿಣಿತಿಯನ್ನು ಪಡೆದಿರೋರನ್ನು ಕೇಳಿ ಕೇಳಿ ಅವರು ಕಲಿತುಕೊಳ್ಳೋದಕ್ಕೆ ಆರಂಭಿಸ್ತಾರೆ. ಹೀಗೆ ಕಲಿತುಕೊಳ್ಳೋಕೆ ಆರಂಭಿಸಿದ್ರೆ ಅದು ಎಷ್ಟು 10-6 ವರ್ಷಗಳೇ ಹಿಡಿಯುತ್ತೆ. ಅದು ಒಳಗಿನಿಂದನೇ ಬಂದುಬಿಟ್ರೆ, ಅಂತರ್ಜನಿತವಾಗಿ ಬಂದುಬಿಟ್ರೆ, ಆಗ ಅದು ಹೋದ ಜನ್ಮಗಳೇ ಅದರ ಹೋದ ಜನ್ಮಗಳಲ್ಲೇ ಮಾಡಿರುವ ಸಾಧನೆಯೇ ಆಗಿರಬೇಕು. ಇಲ್ಲವಾದರೆ ಈ ಜನ್ಮದಲ್ಲಿ 3ನೇ ವಯಸ್ಸಿನಲ್ಲಿ 5ನೇ ವಯಸ್ಸಿನಲ್ಲಿ ಇಂಥ ಒಂದು ಮಹತ್ತರವಾದ ವಿಶೇಷವಾದ ಜ್ಞಾನವಾಗಲಿ ವಿದ್ಯೆಯಾಗಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದರ ಆಧಾರದ ಮೇಲೆ ನಾವು ಹೇಳಬಹುದು, ಜನ್ಮಗಳು ಉಂಟು, ಹೋದ ಜನ್ಮಗಳು ಇತ್ತು, ಮುಂದೆ ಜನ್ಮಗಳು ಬರುತ್ತೆ. ಆ ಒಂದು ದಿಸೆಯಲ್ಲಿ ನೋಡಿದಾಗ ಭಾರತೀಯ ಸಂಸ್ಕೃತಿಯಲ್ಲಿ ವೇದೋಪನಿಷತ್ಗಳಿಗೆ ಅಗ್ರಸ್ಥಾನ ಬರುತ್ತೆ. ನೀವು ಜನ್ಮಗಳನ್ನೇ ನಂಬುವ ಪ್ರಶ್ನೆಯಲ್ಲ, ಸತ್ಯ ನಾವು ಪರಿಶೀಲಿಸಲಾರೆವು ಅಂತ ಹೇಳಿದ್ರೆ, ಜನ್ಮಗಳನ್ನು ನಾವು ಯಾವ ರೀತಿಯಲ್ಲೂ ತಿಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳೋದಾದರೆ ಅದು ನಕಾರಾತ್ಮಕವಾದಂಥ ಮನೋಭಾವ, ನಿನಗೆ ಅರ್ಥವಾಗೋದಿಲ್ಲ, ಅದರಿಂದ ನೀನು ಕಲ್ತ್ಕೊಳ್ಳೋದಿಲ್ಲ ಅಂತ. ಈಗ ಯಾವುದು ಅಂದರೆ, ಹಣ್ಣನ್ನು ಕೀಳಬೇಕಾದ್ರೆ ಸಿಕ್ಕದೆ ಹೋದರೆ ಅದೇ ದ್ರಾಕ್ಷಿ ಹಣ್ಣು ಹುಳಿ ಅಂತ ಹೇಳ್ದಂಗೆ, ಕುಣಿಲಾರದವಳು ನೆಲಡೊಂಕು ಎಂದು ಹೇಳಿದಲ್ಲ ಹಾಗೆ. ನಿಮಗೆ ಕಲ್ತ್ಕೊಳ್ಳೋಕೆ ಆಗೋದಿಲ್ಲ ಅಂದರೆ ಆ ವಿದ್ಯೆಯ ಬಗ್ಗೆ ಆ ರೀತಿ ಮಾತುಗಳನ್ನು ಆಡ್ತಾರೆ ಸಾಮಾನ್ಯ ಜನರು. ಆಡ್ತಾರೆ ಸಾಮಾನ್ಯ ಜನರು, ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ನಂಬಿಕೆ ಎನ್ನುವುದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ತಾನು ತಿಳಿದುಕೊಂಡ ಮೇಲೆ ನಂಬಬೇಕು ಎಂಬುದೇನಿಲ್ಲ. ಯಾವುದೇ ಸತ್ಯವನ್ನು ಇನ್ನೊಬ್ಬ ಕಂಡು ಹಿಡಿದರೆ, ಅವನು ಕಂಡುಹಿಡಿದಿರುವ ಸತ್ಯವನ್ನು ಇವನು ತಿಳಿದುಕೊಂಡರೆ ಸಾಕು, ನಂಬುವುದಕ್ಕೆ ಆರಂಭಿಸಿ ಬಿಡುತ್ತಾನೆ. ಈಗ ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಪ್ರತಿ ಕ್ಷಣಗಳನ್ನು ಪ್ರತಿ ದಿನಗಳನ್ನು ಕಲಿಯುವುದರಲ್ಲಿ ಕಳೆಯುತ್ತಿರಬೇಕಾದರೆ ನಾವು ಒಂದಲ್ಲ ಒಂದನ್ನು ಕಲಿತಾನೇ ಇರ್ತೇವೆ. ನಮಗೆ ಕಲಿಸ್ತಿರೋರೆಲ್ಲರೂ ಪರಿಸರದಿಂದ ಹಿಡಿದು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಗಿಡ ಮರಗಳಿಂದ ಹಿಡಿದು ಪ್ರತಿಯೊಂದು ವ್ಯಕ್ತಿಯೂ ನಮಗೆ ವಿದ್ಯೆಯನ್ನು ಕಲಿಸ್ತಾ ಇರ್ತಾನೆ. ಆ ವಿದ್ಯೆ ಎನ್ನುವುದು 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಗುರುವಿನಿಂದ ಹೇಳಿಸ್ಕೊಂಡು ಕಲಿತಾಗ ಮಾತ್ರ ವಿದ್ಯೆಯಲ್ಲ, ಅವನು ಹೊರಗಡೆ ಪ್ರಪಂಚದಲ್ಲಿ ಜೀವನ ವಿದ್ಯೆಯನ್ನು ಕಲಿತುಕೊಳ್ತಾ ಇರ್ತಾನೆ. ಹೇಗೆ ಜೀವನ ಕಲೆಯನ್ನು ಮಾಡಬೇಕು ಅನ್ನೋದನ್ನು ಕಲ್ತ್ಕೊತಿರ್ತಾನೆ. ಅದು ಒಂದು ವಿದ್ಯೆಯೇ. ಆ ವಿದ್ಯೆಯನ್ನು ಅನುಕರಣಿಸುವುದರ ಮೂಲಕ ಆ ಜನಗಳನ್ನು ಸಂಪರ್ಕ ಮಾಡುವುದರ ಮೂಲಕ ಅವರುಗಳ ಜೊತೆ ಸ್ಪಂದಿಸುವ ಮೂಲಕ ಹಲವಷ್ಟು ವಿಷಯಗಳನ್ನು ಜ್ಞಾನವನ್ನು ಪಡೆದುಕೊಳ್ತಿರ್ತಾನೆ, ಕಲಿತುಕೊಳ್ತಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡ್ತಾ ಇರ್ತಾನೆ. ಈ ರೀತಿ ಅವನ ಬುದ್ಧಿಶಕ್ತಿಯನ್ನು ಜಾಸ್ತಿ ಪಡಿಸ್ಕೊಳ್ತಾನೆ ಇರ್ತಾನೆ. ಬುದ್ಧಿಶಕ್ತಿಗೂ ವಿದ್ಯೆಗೂ ಸಂಬಂಧವಿಲ್ಲ. ಬುದ್ಧಿಶಕ್ತಿ ಹುಟ್ಟಿನಿಂದನೇ ಬಂದಿರುವಂಥದ್ದು. ಕೃಷ್ಣ ಹೋದ ಶ್ಲೋಕಗಳಲ್ಲಿ ಹೇಳಿದ ಹಾಗೆ ಹುಟ್ಟಿನಿಂದಲೇ ಗರ್ಭದಿಂದಲೇ ಬಂದು ಬಿಡುತ್ತೆ ಅಂತ. ಸಂಸ್ಕಾರಗಳಲ್ಲಿ ಬುದ್ಧಿಶಕ್ತಿಯೂ ಬಂದುಬಿಡುತ್ತಪ್ಪ ಅಂತ ಹೋದ ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಸೋ ಅಭ್ಯಾಸಾನುಗತೋ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ, ಇದು ನಮ್ಮ ಆರ್ಯೋಕ್ತಿ, ಹಿಂದಿನ ಹಿರಿಯರು ಹೇಳಿರುವ ಉಕ್ತಿ. ಅದರ ಪ್ರಕಾರ ನೋಡಿದಾಗ್ಯೂ ವಿದ್ಯೆ ಎಂಬುದು ಯಾವುದೇ ಆಗಿರಲಿ ಅಭ್ಯಾಸದಿಂದ ಬರುತ್ತದೆ. ವಿದ್ಯೆ ಅಭ್ಯಾಸಾನುಗತೋ ವಿದ್ಯಾ, ಅಭ್ಯಾಸ ಮಾಡಿದ್ರೆ ಬಂದ್ಬಿಡುತ್ತೆ, ಯಾವ ವಿದ್ಯೆ ಆದರೂ ಬಂದ್ಬಿಡುತ್ತೆ. ಬುದ್ಧಿ ಕರ್ಮಾನುಸಾರಿಣಿ, ವಿದ್ಯೆಗೂ ಬುದ್ಧಿಗೂ ವ್ಯತ್ಯಾಸವಿದೆ. ಬುದ್ಧಿ ಮಾತ್ರ ಬರುವುದು ಕರ್ಮದಿಂದನೇ, ಕರ್ಮಕ್ಕೆ ಅನುಸರಿಸಿಯೇ ಬರುತ್ತದೆ, ಗರ್ಭದಿಂದನೇ ಬರುತ್ತೆ. ಹೋದ ಜನ್ಮದಲ್ಲಿ ಅವನು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಬುದ್ಧಿಯೇ ಬರುತ್ತೆ, ಒಳ್ಳೆಯ ಬುದ್ಧಿ ಬರುವುದಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ವಿದ್ಯೆಯನ್ನು ಕಲಿತು ಒಳ್ಳೆಯ ಅಭ್ಯಾಸವನ್ನು ಮಾಡಿದರೆ ಅದು ಮುಂದುವರಿಯುತ್ತೆ ಅಂತ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ ಹೋದ ಶ್ಲೋಕಗಳಲ್ಲಿ. ಏನಪ್ಪ, ಅಂಥವನು ಯೋಗಿಯಾಗಿಯೇ ಹುಟ್ಟುವನು, ಯೋಗಾಭ್ಯಾಸವನ್ನು ಮಾಡಿದವನು ಭ್ರಷ್ಟನಾಗುವುದಿಲ್ಲ. ನೀನು ಎಲ್ಲ ವಿದ್ಯೆಗಳಿಂದ ಭ್ರಷ್ಟನಾಗುವುದನ್ನು ತಿಳಿದುಕೊಂಡಿದ್ದೀಯ ಅರ್ಜುನ, ಆದರೆ ಈ ಬ್ರಹ್ಮವಿದ್ಯೆಯಿಂದ ಯೋಗಾಭ್ಯಾಸದಿಂದ ಭ್ರಷ್ಟ ಎನ್ನುವ ಪದವೇ ಸರಿಯಾಗಿಲ್ಲ, ಅದು ಇಲ್ಲಿಗೆ ಬರೋದೇ ಇಲ್ಲಪ್ಪ. ಹೇಳ್ತಾರಲ್ಲ, ನಮ್ಮ ಡಿಕ್ಷ್ನರಿಯಲ್ಲೇ ಇಲ್ಲ ಆ ವರ್ಡು ಅಂತ. ಆ ರೀತಿ ಪರಮಾತ್ಮನ ಈ ಗೀತೆ ಅನ್ನೋ ಡಿಕ್ಷ್ನರಿ ಒಳಗೆ ಆ ಪದವೇ ಇಲ್ಲ. ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಸಂಕಲ್ಪ ಮಾಡಿದರೂ ಸಾಕು, ಅವನು ಅದರಲ್ಲಿ ಮುಂದುವರಿತಾನೆ ಅಂತ ಪರಮಾತ್ಮ ಅಭಯವಾಕ್ಯಗಳನ್ನು ಕೊಟ್ಟಿದ್ದಾನೆ.
ಸೊ ಹಾಗಾಗಿ ಈ ಯೋಗ ವಿದ್ಯೆಗೆ ಬ್ರಹ್ಮವಿದ್ಯೆಗೆ ಅತ್ಯುತ್ತಮವಾದ ಸ್ಥಾನವಿದೆ. ಅತ್ಯುತ್ತಮವಾದ ಸ್ಥಾನವನ್ನು ಒಳಹೊಕ್ಕು ನೋಡಿದವರಿಗೆ ಅರ್ಥವಾಗಿಬಿಡುತ್ತೆ. ಇಲ್ಲವಾದರೆ ಹೊರಗಿನಿಂದ ಯಾವುದು ತಿಳಿಯುವುದಿಲ್ಲ, ಹಾಗೆ ಅದು ಗುಪ್ತವಾಗಿಯೇ ರಹಸ್ಯವಾಗಿಯೇ ಉಳಿದು ಹೋಗ್ಬಿಡುತ್ತೆ. ಆ ಶ್ಲೋಕಗಳಲ್ಲಿ ಭಗವಂತ ಅದನ್ನೇ ಪ್ರತಿಪಾದಿಸಿದ್ದಾನೆ. ಈಗ ಆ ಅಭ್ಯಾಸವನ್ನು ಮಾಡುತ್ತಿರುವಂತಹ ಬ್ರಹ್ಮವಿದ್ಯೆಯನ್ನಾಗಲಿ ಯೋಗಶಾಸ್ತ್ರವನ್ನಾಗಲಿ ಅಭ್ಯಾಸ ಮಾಡುತ್ತಿರುವಂತಹ ಜನಗಳ ಬಗ್ಗೆ ಪರಮಾತ್ಮ ಇಲ್ಲಿ 3-4 ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಏನಪ್ಪ, ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರವೆಂದು ಹೇಳುತ್ತಾರೆಯೋ, ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ ಯತಯೋ ವೀತರಾಗಾಹ, ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶಿಸುತ್ತಾರೆಯೋ, ಯಾವ ಅಕ್ಷರವನ್ನು ಪ್ರವೇಶಿಸುತ್ತಾರೆಯೋ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾವುದನ್ನು ಇಚ್ಛಾಪೂರ್ವಕವಾಗಿ ಆಸೆಯಿಂದ ಬಯಕೆಯಿಂದ ತಮ್ಮ ಇಚ್ಛಾ ಸಂಕಲ್ಪದಿಂದ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆಯೋ, ಆ ಅಕ್ಷರವೆಂಬ ಪರಮಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ, ಅಂಥ ಒಂದು ಪದ ಇದೆಯಪ್ಪ, ಪದ ಅಂದರೆ ಪದವಿ, ಅಂಥ ಪದವಿ ಇದೆಯಪ್ಪ, ಅದರ ಬಗ್ಗೆ ನಿಂಗೆ ನಾನು ಹೇಳ್ತೀನಿ ವಿಷಯನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಯಾರ್ಯಾರನ್ನು ಪರಮಾತ್ಮ ಉಲ್ಲೇಖಿಸ್ತಾ ಇದ್ದಾನೆ ಅಂದರೆ, ವೇದವನ್ನು ಬಲ್ಲವರು, ಯದಕ್ಷರಂ ವೇದವಿದೋ ವದಂತಿ, ವೇದವನ್ನು ಬಲ್ಲವರು ಅಂದರೆ ವೇದವಿದ್ಯೆಯನ್ನು ಕಲಿತವರು ಅಂತ. ವೇದವಿದ್ಯೆಯನ್ನು ಕಲಿತವರಿಗೆ ವೇದಾಂತವಾಗೋದು ವೇದಾಂತಿಯಾಗೋದು ಏನು ಆಶ್ಚರ್ಯದ ವಿಷಯವಲ್ಲ. ವೇದವನ್ನೇ ಕಲಿದೇ ಇದ್ದವರಿಗೆ ವೇದಾಂತಿಯಾಗ್ಬೋದು ಹಂಗಿರಬೇಕಾದ್ರೆ, ವೇದವನ್ನೇ ಪಠಣ ಮಾಡಿ ಕಲಿತು ಅಭ್ಯಾಸ ಮಾಡಿರುವಂತಹ ವ್ಯಕ್ತಿ ವೇದಾಂತಿ ಆಗೇ ಆಗ್ತಾನೆ. ಆದರೆ ಸಹವಾಸದಲ್ಲೇ ಇರೋದ್ರಿಂದ ಅವನು ವೇದಾಂತಿ ಆಗೋದು ಆಶ್ಚರ್ಯವೇ ಇಲ್ಲ. ಒಂದಲ್ಲ ಒಮ್ಮೆ ಅದರ ರುಚಿ ನೋಡಿಯೇ ಇರ್ತಾನೆ. ಹೇಗೆ ಅಂದರೆ, ಜೇನು ಬಿಡಿಸೋರು ನೆಕ್ಕಿರೋದಿಲ್ವೇ ಅಂತ, ಜೇನು ಬಿಡಿಸೋದಕ್ಕೋಸ್ಕರ ಹೋಗ್ತಾರಲ್ಲಪ್ಪ ಜೇನು ತುಪ್ಪನ ತೊಗೊಂಬರೋದಕ್ಕೆ, ಅವರು ಒಂದು ಸರಿನೂ ಜೇನನ್ನೇ ನೆಕ್ಕಿರಲ್ವಾ, ನೆಕ್ಕಿರ್ತಾರೆ. ಹಾಗೆ ವೇದವನ್ನು ಕಲ್ತಿರೋರು ಒಂದು ಸರಿಯೂ ರುಚಿ ನೋಡಿರೋದಿಲ್ವ, ಖಂಡಿತ ನೋಡಿರ್ತಾರೆ, ಅದರ ಆಳಕ್ಕೆ ಹೋಗಿರ್ತಾರೆ, ವೇದಾಂತಿ ಆಗಿರ್ತಾರೆ. ಆ ಒಂದು ದಿಸೆಯಲ್ಲಿ ಯೋಚನೆ ಮಾಡಿದಾಗ, ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರವೆಂದು ಹೇಳುತ್ತಾರೆಯೋ, ಅಕ್ಷರವೆಂದು ಹೇಳುತ್ತಾರೆಯೋ ಅಂದರೆ ನಾಶವಿಲ್ಲದ್ದು ಎಂದು ಹೇಳುತ್ತಾರೆಯೋ, ಇಲ್ಲಿ ಅಕ್ಷರವನ್ನು ಅಂದರೆ ನಾಶವಿಲ್ಲದ್ದು ಅಂತ ಹೇಳ್ಕೊಳ್ಬೇಕು. ಯಾವ ಒಂದು ವಸ್ತುವನ್ನು ನಾಶವಿಲ್ಲದ್ದು ಶಾಶ್ವತವೆಂದು ಸತ್ಯವೆಂದು ಹೇಳುತ್ತಾರೆಯೋ, ಮತ್ತು ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶ ಮಾಡುತ್ತಾರೆಯೋ, ಯಾವುದರಲ್ಲಿ ಸದಾಕಾಲ ಇರುವುದಕ್ಕೆ ಪ್ರಯತ್ನ ಪಡುತ್ತಾರೆಯೋ, ಮತ್ತು ಯಾವುದನ್ನು ಇಚ್ಛಿಸುತ್ತಾ, ಯಾರು ಬಲವಂತಕ್ಕೂ ಮಾಡಲ್ಲಪ್ಪ ಅವರು, ಪ್ಯಾಷನ್ ಅಂತ ಹೇಳ್ತಾರೆ ನೋಡಿ, ಯಾವುದೇ ಕರ್ಮವನ್ನು ಮಾಡಿದರೆ ಯಾವುದೇ ವಿದ್ಯೆಯನ್ನು ಕಲಿತರೆ ಪ್ಯಾಷನಿಂದ ಮಾಡಬೇಕು ನೀವು ಅಂತಾರೆ. ಅಂದರೆ ನಿಮ್ಮ ಇಚ್ಛಾಶಕ್ತಿಯಿಂದ ಮಾಡಬೇಕು, ಅದು ಯಾವುದೇ ಪ್ರಯೋಜನವನ್ನು ನೋಡಲ್ಲ ಆವಾಗ. ಇಚ್ಛಾಶಕ್ತಿ ಹೆಂಗಿರುತ್ತೆ ಅಂದರೆ, ಅವರಿಗೆ ಅದನ್ನು ಮಾಡೋದರಲ್ಲೇ ತಲ್ಲೀನವಾಗಿಬಿಟ್ಟಿರುತ್ತೆ ಮನಸ್ಸು ಬುದ್ಧಿಗಳು, ಪ್ರಪಂಚವನ್ನೇ ಮರೆತುಬಿಡ್ತಾರೆ, ಅದರೊಳಗೆ ಮುಳುಗಿರ್ತಾರೆ. ಅಂಥ ವ್ಯಕ್ತಿಗಳನ್ನು 1000 ಜನಗಳನ್ನ ನಾವು ನೋಡಿದ್ದೇವೆ, ಅವ್ರಿಗೆ ಅದರೊಳಗೇ ಇರುತ್ತೆ ಚಿಂತೆ, ಅದರಲ್ಲೇ ಮುಳುಗಿರ್ತಾರೆ. ಹೀಗೆ ಅಂಥ ವ್ಯಕ್ತಿಗಳು ಬ್ರಹ್ಮಚರ್ಯವನ್ನು ಇಚ್ಛಾಪೂರ್ವಕವಾಗಿ ಆಚರಿಸ್ತಾರಪ್ಪ, ಅಂಥ ವ್ಯಕ್ತಿಗಳಿಗೆ ಅಕ್ಷರವೆಂಬ ಪದವಿ ಖಂಡಿತವಾಗಿ ಸಿಕ್ಕುತ್ತಪ್ಪ. ಅಕ್ಷರವೆಂಬ ಓಂ ಅಕ್ಷರವೆಂಬ ಪದವಿ ಸಿಕ್ಕುತ್ತಪ್ಪ, ಪ್ರಣವಸ್ವರೂಪವಾಗಿರುವಂಥ ಅಕ್ಷರಪ್ಪ ಅದು ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧ್ನ್ಯಾಧಾಯಾತ್ಮನ ಪ್ರಾಣಮಾಸ್ಥಿತೋ ಯೋಗಧಾರಣಾಂ. ನೋಡಿ ಇಲ್ಲಿ ನನಗೆ ಪ್ರಾಣಮಾಸ್ಥಿತೋ ಯೋಗಧಾರಣಾಂ ಅಂದ ತಕ್ಷಣನೇ ನಮ್ಮ ತ್ಯಾಗರಾಜರ ಜ್ಞಾಪಕಕ್ಕೆ ಬರ್ತಾರೆ. ಅವರು ಜೀವನ ಪರ್ಯಂತ ಪರಮಾತ್ಮನನ್ನೇ ಇಟ್ಕೊಂಡವರು ಗುರಿಯಾಗಿ, ಪರಮಾತ್ಮನನ್ನು ಪಡ್ಕೊಳ್ಬೇಕು ಅನ್ನೋ ಪ್ರಯೋಜನಕ್ಕೆ ಹೋರಾಡಿದವರು, ಒದ್ದಾಡಿದವರು, ಕಷ್ಟಪಟ್ಟರು, ಶ್ರಮ ವಹಿಸಿದರು. ಅವರಿಗೆ ಅದಾಗಿಯೇ ಬಂತು, ಅವರ ಕಾಲದಲ್ಲಿ
ರಾಜ ಕಳಿಸಿಕೊಟ್ಟಂತಹ ಬೇಕಾದಷ್ಟು ಉಡುಗೊರೆಗಳು ಮನೆ ಬಾಗಿಲಿಗೆ ಬಂತು, ಎಲ್ಲವನ್ನು ಬೇಡ ಅಂತ ತಿರಸ್ಕರಿಸ್ಬಿಡ್ತಾರೆ. ನನಗೆ ರಾಜಾಶ್ರೀಯವೂ ಬೇಡ, ರಾಜನಿಂದ ಬರುವ ಉಡುಗೊರೆಗಳು ಬೇಡ ಅಂತ. ಅವರಿಗೆ ಬೇಕಾದದ್ದು ಏನು? ರಾಮ, ರಾಮನ ಸನ್ನಿಧಿ. ರಾಮನ ಸನ್ನಿಧಿ, ರಾಮನ ಸ್ಮರಣೆಯಲ್ಲಿ, ರಾಮನ ನಾಮಸ್ಮರಣೆಯಲ್ಲಿ ಇರುವ ಸುಖ, ಅದನ್ನು ಅವರ ಕೃತಿಯಲ್ಲೂ ಹೇಳಿದ್ದಾರೆ. ನಿಧಿ ಚಾಲ ಸುಖಮ, ರಾಮನು ಸನ್ನಿಧಿ ಸೇವಾ ಸುಖಮ ಅಂತ ಬಹಳ ಬಹಳ ಪ್ರಸಿದ್ಧವಾದ ಕೃತಿ. ಅದರಿಂದ ತಿಳಿದುಬಿಡುತ್ತೆ ಏನಪ್ಪ, ಅಂಥ ತ್ಯಾಗರಾಜರಂಥ ನಾದಬ್ರಹ್ಮರಂಥ ಸಂತರ ಬಗ್ಗೆಯೇ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು ಈ ಹೋದ ಶ್ಲೋಕದಲ್ಲಿ. ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರವೆಂದು ಹೇಳುತ್ತಾರೆಯೋ, ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶಿಸುತ್ತಾರೆಯೋ, ಯಾವುದನ್ನು ಇಚ್ಛಿಸುತ್ತಾ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆಯೋ, ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ. ಮೂರು ಥರದ ಜನಗಳನ್ನು ಹೇಳ್ತಾ ಇದ್ದಾನಲ್ಲ ಪರಮಾತ್ಮ, ಯತಿಗಳನ್ನಾಗಲಿ, ಸಂತರನ್ನಾಗಲಿ, ಯೋಗಿಗಳನ್ನಾಗಲಿ ಕುರಿತು ಹೇಳುತ್ತಿರುವ ಈ ಮಾತುಗಳಿಗೆ ಇಂಥ ಒಂದು ಜ್ವಲಂತ ನಿದರ್ಶನಗಳು, ಜೀವಂತ ನಿದರ್ಶನಗಳು ನಮ್ಮ ಕಣ್ಮುಂದೇನೇ ಇದೆ, ತುಂಬ ದೂರ ಹೋಗುವುದಿಲ್ಲ. ನೋಡಿ, ನಮ್ಮ ಗಾಂಧೀಜಿಯವರು ರಾಜಕೀಯದಲ್ಲಿದ್ದರು, ಆದರೂ ಅವರು ಸಂತರು, ಮಹಾಸಂತರು. ಯಾಕೆ? ಅವರು ಅಂಥ ಒಂದು ಇಡೀ ಜನನಾಯಕನಾಗಿ ಎಷ್ಟು ಬೇಕಾದರೂ ಅವರು ಏನೇನು ಬೇಕಾದರೂ ಸಂಪಾದಿಸ್ಬೋದಿತ್ತು, ಅವರು ಯಾವುದನ್ನು ಆಸೆ ಪಡಲೇ ಇಲ್ಲ. ಆ ಪ್ಯಾಷನ್ ಅಂತ ಹೇಳ್ತಾರೆ ನೋಡಿ, ಇಚ್ಛಾಶಕ್ತಿಯಿಂದ. ಅವರ ಇಚ್ಛಾಶಕ್ತಿ ಏನಿತ್ತು? ನಾಯಕನಾಗಿ ಉಳಿಬೇಕು ಅನ್ನೋದು ಅಲ್ಲ, ಧನ ಅರ್ಜನೆ ಮಾಡಬೇಕು ಅಂತಲ್ಲ, ಕೀರ್ತಿಯನ್ನು ಗಳಿಸಬೇಕು ಅಂತಲ್ಲ, ಸ್ವಾತಂತ್ರ್ಯವನ್ನು ತಂದುಕೊಡಬೇಕು, ನಮ್ಮ ದೇಶದ ಜನಗಳಿಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು, ನಮ್ಮ ದೇಶದ ಜನಗಳು ಸಂತೋಷ ಪಡಬೇಕು. ಅವರು ಸ್ವತಂತ್ರರಾಗಿರುವುದನ್ನು ನೋಡಿ ಸಂತೋಷಪಟ್ಟರೆ ಅದ ಆ ಸಂತೋಷವನ್ನು ನಾನು ಬಯಸ್ತೀನಿ ಅಂತಾರೆ. ಅಂಥ ಮಹಾತ್ಮ ಅವರು ಗಾಂಧಿ. ಇಲ್ಲವಾದರೆ ಗಾಂಧಿಯವರನ್ನು ನಾವು ಪೂಜಿಸುವುದಕ್ಕೆ, ಆರಾಧಿಸುವುದಕ್ಕೆ ಕಾರಣವೇ ಇಲ್ಲ. ಅವರು ಎಲ್ಲರಂತೆ ಧನಾರ್ಜನೆಗಾಗಿ ಯಾವುದೇ ಆಮಿಷಗಳಿಗೆ ಒಳಪಟ್ಟು ತಮ್ಮನ್ನು ತಾವು ಮಾರಿಕೊಳ್ಳಲಿಲ್ಲ. ಅಂಥ ಇಚ್ಛಾಶಕ್ತಿ ಇದ್ದ ಮಹಾನುಭಾವ. ಅಂಥವರುಗಳನ್ನು ನಾವು ಎದುರಿಕೆ ನಿದರ್ಶನವಾಗಿ ಇಟ್ಕೊಳ್ಬೇಕು ಜೀವನ ಕಲೆಯನ್ನು ಕಲಿತ್ಕೊಳ್ಳೋದಿಕ್ಕೆ. ನೋಡಿ, ಗಾಂಧಿ, ಕೃಷ್ಣ ಇಬ್ಬರು ಹೇಗೆ? ಕೃಷ್ಣ ನೋಡಿ, ಮಹಾಭಾರತ ನಡೆದ ಯುದ್ಧದಲ್ಲಿ ಅಸ್ತ್ರವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿಬಿಟ್ಟ. ಪರಮಾತ್ಮ ತನ್ನ ಒಂದು ಸತ್ವಕ್ಕೆ ತಕ್ಕಂತೆ ಮಾತುಗಳನ್ನು ಆಡಿದ್ದಾನೆ ಅಲ್ಲಿ. ಏನಪ್ಪ, ನಾನು ಅಸ್ತ್ರವನ್ನು ಹಿಡಿಯುವುದಿಲ್ಲ, ಯಾರ ಕಡೆಗೆ ಬೇಕಾದರೂ ಬರ್ತೀನಿ. ದುರ್ಯೋಧನ, ನಿನ್ನ ಕಡೆಗೆ ಬೇಕಾದರೂ ಬರ್ತೀನಿ. ಅರ್ಜುನ, ನಿನ್ನ ಕಡೆಗೆ ಬೇಕಾದರೂ ಬರ್ತೀನಿಪ್ಪ. ಎರಡರಲ್ಲಿ ಯಾವುದನ್ನಾರ ಒಂದನ್ನು ಆರಿಸ್ಕೊಳ್ಳಿ, ಕೃಷ್ಣನನ್ನು ಆರಿಸ್ಕೊಳ್ಳಿ, ಇಲ್ಲ ಬಲರಾಮನನ್ನು ಸೈನ್ಯ ಸಮೇತ ಆರಿಸ್ಕೊಳ್ಳಿ. ಕೃಷ್ಣನನ್ನು ಆರಿಸಿಕೊಂಡರೂ ಅವನು ಯುದ್ಧ ಆಡುವುದಿಲ್ಲಪ್ಪ, ಅವನು ಅಸ್ತ್ರಶಸ್ತ್ರಗಳನ್ನು ಹಿಡಿಯುವುದಿಲ್ಲ, ಹಾಗೆ ಬರ್ತಾನೆ ಯುದ್ಧಕ್ಕೆ ಬರ್ತಾನೆ. ಹಾಗಾದರೆ ಏನಪ್ಪ, ಯುದ್ಧಕ್ಕೆ ಬಂದು ಏನು ಮಾಡ್ತಾನೆ ಅವನು? ಗೈಡೆನ್ಸ್ ನಾನು ಕೊಡ್ತೀನಿ, ಸಲಹೆಗಳನ್ನು ಕೊಡ್ತೀನಿ, ಆ ರೀತಿ ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿ ಕೃಷ್ಣನನ್ನು ಬಲರಾಮನನ್ನು ಸೈನ್ಯ ಸಮೇತವಾಗಿ ಇಟ್ಟಾಗ ದುರ್ಯೋಧನ ಆರಿಸ್ಕೊಂಡಿದ್ದು ಸೈನ್ಯ ಮತ್ತು ಬಲರಾಮ, 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಕಡೆಗೆ 7 ಅಕ್ಷೋಹಿಣಿ ಸೈನ್ಯ. ನೋಡಿ, ಶಕ್ತಿ ಪ್ರಾಬಲ್ಯವಾಗಿರುವಂಥದ್ದು ದುರ್ಯೋಧನನ ಕಡೆಯಲ್ಲಿ. ಆದರೆ ಪರಮಾತ್ಮ ಅಸ್ತ್ರವನ್ನೂ ಶಸ್ತ್ರವನ್ನೂ ಹಿಡಿಯದೆ ಇಡೀ ಮಹಾಭಾರತ ಯುದ್ಧವನ್ನು 18 ದಿವಸಗಳಲ್ಲಿ ಮುಗಿಸಿ ಎಲ್ಲರನ್ನೂ ನಾಶ ಮಾಡಿಸಿಬಿಟ್ಟ. ತಾನು ಒಬ್ಬರನ್ನೂ ಕೊಲ್ಲಲಿಲ್ಲ, ಎಲ್ಲವನ್ನೂ ಅರ್ಜುನನ ಕೈಯಲ್ಲಿ, ಧರ್ಮನಂದಾದಿಗಳ ಕೈಯಲ್ಲಿ ಯುದ್ಧವಾಡಿಸಿ ಗೆಲ್ಲಿಸಿ ಸಂಪೂರ್ಣ ಧರ್ಮಸ್ಥಾಪನೆಯನ್ನು ಮಾಡಿಬಿಟ್ಟ. ನಮ್ಮ ಗಾಂಧಿಯವರು ಹಾಗೆ ಸತ್ಯ ಅಹಿಂಸೆಗಳ ಅಸ್ತ್ರಗಳನ್ನು ಇಟ್ಟು ಬಲಾಢ್ಯರಾದ ಬ್ರಿಟಿಷರನ್ನು ಮಣಿಸಿಬಿಟ್ರು. ಸತ್ಯ, ಧರ್ಮ ಮತ್ತು ಅಹಿಂಸೆಯ ಬೆಲೆ ಗಾಂಧಿಗೊಬ್ಬರಿಗೆ ಗೊತ್ತು, ನಮಗಳಿಗೆ ಅದರ ಆಳ ಅಗಲಗಳನ್ನು ತಿಳಿಯೋದಕ್ಕೂ ಸಾಧ್ಯವೇ ಇಲ್ಲ. ಇವುಗಳೆಲ್ಲವನ್ನು ನೋಡಿದಾಗ ಜೀವನ ಕಲೆ ಧನಾರ್ಜನೆಗಾಗಿ, ಪ್ರಯೋಜನಕ್ಕಾಗಿ ಅಲ್ಲ. ಯಶಸ್ಸು ಧನದಿಂದ ಬರುವುದಿಲ್ಲ. ಪುರಂದರದಾಸರು ನವಕೋಟಿ ನಾರಾಯಣ ಅನ್ನಿಸಿಕೊಂಡು ಅಷ್ಟು ದುಡಿದಿದ್ದರು.
ಆದರೆ ಅವರಿಗೆ ಯಾವ ಕೀರ್ತಿಗಳು ಬರಲಿಲ್ಲ. ಅವರು ಧನಾಢ್ಯರೆಂದು ಅತ್ಯಂತ ಶ್ರೀಮಂತರೆಂದು ಅವರ ಹೆಸರನ್ನು ಇಂದು ಯಾರೂ ಹೇಳುವುದಿಲ್ಲ. ಪುರಂದರ ದಾಸರು ಎಂದೇ ಹೇಳುತ್ತಾರೆ. ದಾಸರಾದರೂ ಭಗವಂತನಿಗೆ ಆಪ್ತರು, ಭಗವಂತನ ಸಾಮೀಪ್ಯವನ್ನೇ ತಲುಪಿದವರು. ಅವರ ಪೂರ್ವ ಪುಣ್ಯದಿಂದ ಭಗವಂತನೇ ಅವರ ಮನೆಯ ಬಾಗಿಲಿಗೆ ಬಂದು ಅವರನ್ನು ಎಚ್ಚರಿಸಿ, ನೀನು ಧನವನ್ನು ಅರ್ಜಿಸುವುದಕ್ಕೋಸ್ಕರವಾಗಿ ಈ ಜನ್ಮವನ್ನು ತಾಳಿಲ್ಲಪ್ಪ, ನಿನ್ನ ಜನ್ಮದ ಕಾರಣವೇ ಬೇರೆ ಇದೆ, ನಿನ್ನ ಸಾಧನೆಗಳೆಲ್ಲ ನಿಂತು ಹೋಗಿದೆ, ಯೋಗಿಯ ಮನೆಯಲ್ಲಿ ಹುಟ್ಟಿಸುತ್ತೇನೆ ಅಂತ ಹೇಳಿದನಲ್ಲ ಪರಮಾತ್ಮ ಹೋದ ಶ್ಲೋಕಗಳಲ್ಲಿ, ಅದನ್ನು ಪುರಂದರದಾಸರ ಜೀವನದಲ್ಲಿ ನಾವು ಕಾಣಬಹುದು. ನೀನು ಯೋಗಿಯಾಗಬೇಕಪ್ಪ, ಭಜಕನಾಗಬೇಕು. ಪುರಂದರದಾಸರ ಭಜನೆ ಇವತ್ತಿನ ದಿವಸ ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿದೆ. ಸಂಗೀತ ಪಿತಾಮಹ ಎನಿಸಿಕೊಂಡಿದ್ದಾರೆ, ಸಂಗೀತ ವಿದ್ಯೆಗೆ ಆದಿಯಾಗಿದ್ದಾರೆ, ಸಾಹಿತ್ಯದಲ್ಲೂ ಅತಿಶಯವಾದ ಕವಿ ಎನಿಸಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಪರಮಾತ್ಮನನ್ನೇ ಒಲಿಸಿಕೊಂಡು ಪರಮಾತ್ಮನ ಪರಮ ಭಕ್ತ ಅನ್ನಿಸ್ಕೊಂಡಿದ್ದಾರೆ. ಇವುಗಳು ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿರುವುದು. ಇಂಥ ಮಹನೀಯರ ಜೀವನ ಚರಿತ್ರೆಗಳನ್ನು ನಾವು ಇಟ್ಟುಕೊಂಡು ಜೀವನ ಕಲೆಯನ್ನು ಕಲಿಯಬೇಕು, ಜೀವನದ ಪ್ರಯೋಜನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಆಗ ಭಗವದ್ಗೀತೆ ನಮಗೆ ಅರ್ಥವಾಗುತ್ತೆ. ಭಗವದ್ಗೀತೆಯಲ್ಲಿ ಇರುವಂತಹ ಆ ಸುಧೆ, ಅಮೃತ ಧಾರೆ, ಅದರ ಸವಿಯನ್ನು ಸವಿಯಬಹುದು. ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಕೃಷ್ಣಾರ್ಪಣೆ.